ಈ ಪ್ರಪಂಚದಲ್ಲಿ ಪ್ರೀತಿಯಲ್ಲಿ ಗೆದ್ದೋರ್ಗಿಂತ ಸೋತೋರೇ ಜಾಸ್ತಿ. ಪರೀಕ್ಷೆ ಮಾಡಿ ಪ್ರೀತಿ ಮಾಡೋಕ್ಕಾಗಲ್ಲ, ಅದಾಗಿ ಆಗಬೇಕು, ಅದಾಗದೇ ಬರಬೇಕು, ನಮ್ಮನ್ನ ಹುಚ್ಚಿನ ತರ ಕಾಡಿಸ್ಬೇಕು. ನಾನೇ ನಿನ್ನ ಸೊಪ್ಪನ್ನ ಸುಂದರ ಸೂಪರ್ ಆಗಿರಲಿದೆ, ಹೈಪರ್ ಅಂತಿದ್ದಾರೆ ಪ್ರೇಕ್ಷಕರು. ಲವ್ ಫೇಲ್ಯೂರ್ ನಿನಗೆ ಹೆಂಗೋ ಗೊತ್ತು, ನೀ ಮುಖನೇ ಹೇಳ್ತಿದ್ದೀಯಲ್ಲ ಸರ್. ಎಲ್ಲಿದ್ಯಾ ಇಷ್ಟೊತ್ತಲ್ಲಿ? ಯಾರ ಮನೇಲಿ ಇರ್ತೀನಿ? ನಮ್ಮ ಮನೇಲಿ. ಸೂಪರ್ ಆಗಿರಲಿದೆ ಹೈಪರ್. ಹೌದು, ಆಡಿಯೋ ಹಾಗೂ ಟ್ರೇಲರ್ ಮಾತ್ರದಿಂದಲೇ ಟಾಕ್ ಆಫ್ ದಿ ಟೌನ್ ಆಗಿರುವ ಸಿನಿಮಾ ಹೈಪರ್ ನಾಳೆ ರಾಜ್ಯದಾದ್ಯಂತ ಬಿಡುಗಡೆ ಆಗಲಿದೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಪ್ರಸನ್ನ ಥಿಯೇಟರ್ ಸೇರಿದಂತೆ ಕರ್ನಾಟಕದಾದ್ಯಂತ ಹೈಪರ್ ಸಿನಿಮಾ ತೆರೆಗೆ ಬರಲಿದೆ. ಈ ಜಾಗದಲ್ಲಿ ತುಂಬಾ ಹೆಣ್ಮಕ್ಳು ಕೊಲೆ ಆಗಿದೆ, ಅಂತದ್ರಲ್ಲಿ ಈ ರೀತಿ ಓಡಾಡೋದು ಸೇಫ್ ಅಲ್ಲ. ಹೈಪರ್ ಎಂದಾಕ್ಷಣ ಇದು ಔಟ್ ಅಂಡ್ ಔಟ್ ಮಾಸ್ ಸಿನಿಮಾ ಎಂದು ಭಾವಿಸಬೇಡಿ, ಯಾಕಂದ್ರೆ ಹೈಪರ್ ಎಲ್ಲಾ ವರ್ಗದ ಪ್ರೇಕ್ಷಕರು ನೋಡುವಂತಹ ಸಿನಿಮಾ. ಪ್ರೇಕ್ಷಕರ ಊಹೆಗೂ ನಿಲುಕದ ಟ್ವಿಸ್ಟ್, ಜಬರ್ದಸ್ತ್ ಆಕ್ಷನ್, ಸೆಂಟಿಮೆಂಟ್, ಕಾಮಿಡಿ, ಈ ಎಲ್ಲವೂ ಹೈಪರ್ ಸಿನಿಮಾದಲ್ಲಿ ಹದುವಾಗಿ ಬೆರೆತಿದೆ ಅಂತಾರೆ ನಿರ್ದೇಶಕ ವಿನಾಯಕ್. ನಾಲ್ಕೈದು ಜನ ಮೇಂಟೈನ್ ಮಾಡ್ತಿರೋರು ಜಾಲಿ ಆಗಿದ್ದಾರೆ. ನಾನು ಒಬ್ಬ ಬಾಯ್ ಫ್ರೆಂಡ್ ನ ಮೇಂಟೈನ್ ಮಾಡೋಷ್ಟೊತ್ತಿಗೆ ಸಾಕ್ ಸಾಕಾಗಿ ಹೋಗ್ತಿದೆ. ಅಯ್ಯೋ ದೇವ್ರೆ. ಅಂದಹಾಗೆ ತಮಿಳಿನಲ್ಲಿ ಮೂರು ಚಿತ್ರ ನಿರ್ದೇಶನ ಮಾಡಿರುವ ನಿರ್ದೇಶಕ ಗಣೇಶ್ ವಿನಾಯಕ್ ರವರಿಗೆ ಹೈಪರ್ ಸ್ಯಾಂಡಲ್ವುಡ್ ನಲ್ಲಿ ಚೊಚ್ಚಲ ಪ್ರಯತ್ನ. ಎಂ ಕಾರ್ತಿಕ್ ಎಂಬುವರು ಹೈಪರ್ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಅದಾಗದೇ ಬರಬೇಕು, ನಮ್ಮನ್ನ ಹುಚ್ಚಿನ ತರ ಕಾಡಿಸ್ಬೇಕು. ನಾನೇ ನಿನ್ನ ಸೊಪ್ಪನ್ನ ಸುಂದರ ಮಂಡಿ ಮತ್ತು ಎಲ್ವಿನ್ ಸಂಗೀತ ಸಂಯೋಜಿಸಿರುವ, ಎಪಿ ಅರ್ಜುನ್, ಬಹದ್ದೂರ್ ಚೇತನ್, ದಿಲ್ವಾಲಾ ಅನಿಲ್ ಹಾಗೂ ಗೌಸ್ಪೀರ್ ಸಾಹಿತ್ಯ ಬರೆದಿರುವ ಹಾಡುಗಳು ಈಗಾಗಲೇ ಗಾಂಧಿನಗರದಲ್ಲಿ ಕ್ರೇಜ್ ಹುಟ್ಟು ಹಾಕಿದೆ. ದೊಡ್ಡ ಮನುಷ್ಯ ಕರೆದು ಎಣ್ಣೆ ಹೊಡಿಸಿದ್ರೆ ಮಾಡ್ತೀಯಾ? ಈ ಲವ್ ಮಾಡೋ ಹುಡುಗ ಹುಡುಗಿ ಇದರಲ್ಲ ಚೈನಾ ಮೊಬೈಲ್ ತರ, ಗ್ಯಾರಂಟಿನೂ ಇರಲ್ಲ ವಾರಂಟಿನೂ ಇರಲ್ಲ ನೋಡ. ಶಕ್ತಿವೇಲ್ ಅವರ ಛಾಯಾಗ್ರಹಣ, ರುಬಾನ್ ಸಂಕಲನ, ಥ್ರಿಲ್ಲರ್ ಮಂಜು, ಮಾಸ್ ಮಾದ, ವಿಕ್ರಮ್, ಹೈಪರ್ ಸೂರಿ ಸಾಹಸ ನಿರ್ದೇಶನ ಚಿತ್ರಕ್ಕಿದೆ. ಈ ಜಾಗದಲ್ಲಿ ತುಂಬಾ ಹೆಣ್ಮಕ್ಳು ಕೊಲೆ ಆಗಿದೆ, ಅಂತದ್ರಲ್ಲಿ ಈ ರೀತಿ ಓಡಾಡೋದು ಸೇಫ್ ಅಲ್ಲ. ಅರ್ಜುನ್, ಆರ್ಯ, ಶೀಲಾ, ರಂಗಾಯಣ ರಘು, ಶುಭ್ರಾಜ್, ಬುಲೆಟ್ ಪ್ರಕಾಶ್, ಅಚ್ಯುತ್ ಕುಮಾರ್ ಸೇರಿದಂತೆ ದೊಡ್ಡ ತಾರಾ ಬಳಗವೇ ಹೈಪರ್ ಚಿತ್ರದಲ್ಲಿದೆ. ಮಾತು ಕೇಳದೆ ಹೋಗಿದೆ ಸರ್, ಹೆಣ್ಮಕ್ಳೇ ದೊಡ್ಡ ಟಾರ್ಚರ್. ಟಾರ್ಚರ್ ಕೊಟ್ರೇನೆ ಅವಳೊಂದು ಹೆಣ್ಣು ಕಿಕ್ಕು ಏರಿದೆ ಗುಂಡು ಹಾಕದೆ. ಹಲವು ವಿಶೇಷತೆಗಳಿಂದ ಸುದ್ದಿಯಾಗಿರುವ ಹೈಪರ್ ಚಿತ್ರ ನಾಳೆ ನಿಮ್ಮ ಮುಂದೆ ಬರಲಿದೆ. ಕನ್ನಡ ಚಿತ್ರಗಳನ್ನ ಥಿಯೇಟರ್ನಲ್ಲೇ ನೋಡಿ ಪ್ರೋತ್ಸಾಹಿಸಿ. ಹಾಟು ಯಾಕೋ ಹಾಳಾಗೋಗಿದೆ, ಮಾತು ಕೇಳದೆ ಯಕ್ಕುಟ್ಟೋಗಿದೆ, ಪಾಟು ಪಾಟು ಟೈಟ್ ಆಗೋಗಿದೆ, ಕಿಕ್ಕು ಏರಿದೆ ಗುಂಡು ಹಾಕದೆ.